ಸಂಜೆ ನಮಗೆಲ್ಲ ವಾಟ್ಸ್ಆಪ್ ನಲ್ಲಿ ಒಂದು ಮೆಸೇಜ್ ಬಂತು, ನಾಳೆ ಟೌನ್ ಹಾಲ್ ನಲ್ಲಿ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ, ಪುಸ್ತಕ ಬಿಡುಗಡೆ ಸಮಾರಂಭ ಬರಬೇಕು. ಯಾವ ಪುಸ್ತಕ ಅಂತ ನೋಡಿದ್ರೆ ಸಿದ್ದು ನಿಜ ಕನಸುಗಳು. ಟಿಪ್ಪು ನಿಜ ಕನಸುಗಳು ಇತ್ತೀಚೆಗೆ ದೊಡ್ಡ ಸುದ್ದಿಯಾದ ನಾಟಕ, ಅದಕ್ಕೆ ಹೋಲುವಂಥ ಟೈಟಲ್, ಅದಕ್ಕೆ ಹೋಲುವಂಥ ಫಾಂಟ್ನಲ್ಲಿ ಸಿದ್ದು ನಿಜ ಕನಸುಗಳು ಪುಸ್ತಕ ಬಿಡುಗಡೆ ಇತ್ತು. ಇವತ್ತೊಂದು ರಾಜಕೀಯ ಜಟಾಪಟಿ ಖಚಿತ ಅಂತ ನಮಗೂ ಗೊತ್ತಿತ್ತು. ಮಾಧ್ಯಮಗಳ ಕುತೂಹಲದಿಂದ ನೆರೆದಿತ್ತು. ಕಾಂಗ್ರೆಸ್ ಕೆರಳಿ ಕೆಂಡಾಗಿತ್ತು. ಒಂದು ಕಡೆ ಪುಸ್ತಕ ಬಿಡುಗಡೆಯ ವಿರುದ್ಧ ಹೋರಾಟ, ಮತ್ತೊಂದು ಕಡೆ ನ್ಯಾಯಾಲಯದಲ್ಲಿ ಪುಸ್ತಕ ಬಿಡುಗಡೆಗೆ ತಡೆಯಾಜ್ಞೆ ಕೋರಿ ಪ್ರಕರಣ. ಸ್ವತಃ ಡಾಕ್ಟರ್ ಯತೀಂದ್ರ ಕೇಸ್ ಹಾಕಿದ್ರು. ಟೌನ್ ಹಾಲ್ ಹೊರಗಡೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಪ್ರತಿಭಟನೆಯ ದೃಶ್ಯ, ಟಿಪ್ಪು ಬಗ್ಗೆ ಕಡ್ಕ ಹಿಡ್ಕೊಂಡು ಅದ್ರ ಡ್ರೆಸ್ ಹಾಕೊಂಡಿದ್ದವ್ರು ಯಾರು? ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ ಅಲ್ವಾ? ಅವರಿಗೆ ಕೃತಿಗೆ ಮುನ್ನುಡಿ ಬರೆದಿರೋರು ಯಾರು? ಇದು ಇಬ್ಬಂದಿತನ ಅಲ್ವಾ? ಬೇಕು ಅಂತ ನನಗೆ ತೇಜೋವಧೆ ಮಾಡಲಿಕ್ಕೋಸ್ಕರ ಎಲೆಕ್ಷನ್ ನಲ್ಲಿ ಈ ತರದ ಒಂದು ಪುಸ್ತಕ ಎಲ್ಲ ಮಾಡ್ತಾ ಇದ್ದಾರೆ. ಇಟ್ ಈಸ್ ಟೋಟಲಿ ಡಿಫಮೇಟರಿ. ನೋಡೋಣ ನಾನು ಕಾನೂನು ಪ್ರಕಾರ ಏನ್ ಮಾಡ. ಬದುಕು ಅವ್ರದ್ದು ಭಾವನೆ. ಟಿಪ್ಪು ಅನ್ನ ಹೋಲಿಕೆ ಮಾಡಿಬಿಟ್ಟು ಟಿಪ್ಪು ಕನಸುಗಳು ಅಂತ ಅನ್ಬಿಟ್ಟು, ಏನ್ ಟಿಪ್ಪು ಕನಸು? ಆರ್ ದಿನ ಟಿಪ್ಪು ಆರ್ ದಿನ ಸಲ ಮಾಡ್ತೀನಿ ಅಂತ ನಾನಿಟ್ಟಿದ್ದ. ಶೃಂಗೇರಿಲಿ ನಾವಿಟ್ಟಿದ್ವ, ಬೇರೆ ಬೇರೆ ಕಡೆ ನಂಜನಗೂಡಲ್ಲಿ ನಾವಿಟ್ಟಿದ್ವ. ಟಿಪ್ಪು ಇತಿಹಾಸನ ನಾವು ಬರೆದಿದ್ವ. ಸಂತೋಷ ಪಟ್ಕೊಳ್ಳಿ ಬಿಡಿ, ಪುಸ್ತಕ ಬಂದ್ಬಿಟ್ಟು ಸಂತೋಷ ಪಟ್ಕೊಂಡು ಚರ್ಚೆಗೆ ಅವಕಾಶ ಮಾಡಿಕೊಡ್ಲಿ. ನಾವು ಅದಕ್ಕೆಲ್ಲ ಒಂದು ಪುಸ್ತಕ ತಂದಿ. ನಿಜವಾಗ್ಲೂ ಅವರ ದಿವಾಳಿತನ ಎತ್ತೋಸ್ತಾ ಇದೆ. ಟಿಪ್ಪು ಸುಲ್ತಾನ್ ಒಬ್ಬ ದೇಶಭಕ್ತ, ದೇಶಪ್ರೇಮಿ. ಬಿಜೆಪಿಯವರು ಅವರ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನರು ಗೊತ್ತಿದೆ ಚುನಾವಣೆಗೆ 3 ತಿಂಗಳು ಬಾಕಿ ಇದೆ. ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ಪೋಲರೈಸ್ ಮಾಡುವಂತಹ ರೀತಿಯಲ್ಲಿ ಇವತ್ತು ಇಂತಹ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ಸರ್ಕಾರದ ಆಯುಷ್ಯ ಇನ್ನು ಕೇವಲ 100 ದಿನ ಮಾತ್ರ. ಪುಸ್ತಕ ಬಿಡುಗಡೆ ಮಾಡಲಿ, ಎಲ್ಲ ಫಿಲ್ಮ್ ಬಿಡುಗಡೆ ಮಾಡಲಿ, ಜನ ಅದಕ್ಕೆ ಒಪ್ಪುವಂತಹ ಕೆಲಸ ಆಗೋದಿಲ್ಲ. ಅದು ಕಾಂಗ್ರೆಸ್ ಬಿಜೆಪಿ ಅವ್ರ ಕನಸುಗಳು, ಅದು ಏನೇ ನಡೀತಿದೆ ಅದು ಅವ್ರು ಬಿಡುಗಡೆ ಮಾಡ್ಕೊಳ್ಳಿ. ನಾಡಿನ ಜನತೆ ಕನಸು ನನಸು ಮಾಡ್ಬೇಕಲ್ಲ, ಅದ್ರ ಬಗ್ಗೆ ನಮ್ಮ ಚಿಂತೆ ಇದೆ. ಒಂದು ಅಂತೂ ಇಂತೂ ನ್ಯಾಯಾಲಯ ಸ್ಟೇ ಆರ್ಡರ್ ಕೊಡ್ತು ಈ ಪುಸ್ತಕ ಬಿಡುಗಡೆಗೆ. ಪುಸ್ತಕ ಬಿಡುಗಡೆ ಸಮಾರಂಭ ನಡೀಲಿಲ್ಲ. ಪುಸ್ತಕದೊಳಗೆ ಏನಿತ್ತು, ಬರೆದವರು ಯಾರು, ಇನ್ನೂ ತನಕ ರಹಸ್ಯ. ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಉನ್ನತ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿಯವರು ಮುಖ್ಯ ಅತಿಥಿಯಾಗಿ, ರೋಹಿತ್ ಚಕ್ರತೀರ್ಥ, ಸಂತೋಷ್ ತಮ್ಮಯ್ಯ, ವೃಷಾಂಕ್ ಭಟ್ ಮತ್ತು ರಾಕೇಶ್ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಈ ಪುಸ್ತಕ ಬಿಡುಗಡೆಯಾಗಬೇಕಾಗಿತ್ತು ಆಹ್ವಾನ ಪತ್ರಿಕೆಯ ಪ್ರಕಾರ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ನನ್ನ ಕೊಲೀಗ ಪ್ರಶಾಂತ್ ನಾಥು ಜೊತೆಗಿದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಟೌನ್ ಹಾಲ್ ಒಳಗಡೆ ಪುಸ್ತಕ ಬಿಡುಗಡೆ ಸಮಾರಂಭದ ಮುಖ್ಯ ಅತಿಥಿಯಾಗಬೇಕಾಗಿದ್ದ ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಟೌನ್ ಹಾಲ್ ಹೊರಗಡೆ ಪುಸ್ತಕ ವಿರೋಧಿಸಿ, ಪುಸ್ತಕ ಬಿಡುಗಡೆಯನ್ನು ವಿರೋಧಿಸಿದ
ಭವ್ಯ ನರಸಿಂಹಮೂರ್ತಿ ಅವರು ಇದ್ದಾರೆ ಕಾಂಗ್ರೆಸ್ನಿಂದ, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಶಾಂತ್ ಅವರದ್ದೇ ಮೊದಲನೇ ಪ್ರತಿಕ್ರಿಯೆ ತಗತ್ತೀನಿ. ಪ್ರಶಾಂತ್ ಇಲ್ಲಿದೆ ಒಂದಷ್ಟು ಪುಟಗಳು, ಇದೇ ಪುಸ್ತಕನ ಇದನ್ನು ಹೊರತುಪಡಿಸಿ ಏನಾದ್ರು ಇತ್ತ, ಇದು ಪುಸ್ತಕದಲ್ಲಿ ಇತ್ತ ಇಲ್ಲವಾ ಐ ಡೋಂಟ್ ನೋ. ನನಗೆ ಹೆಂಗ ಅನ್ನಿಸ್ತಾ ಇದೆ ಅಂದರೆ, ಎರಡೂ ಪಕ್ಷದವರು ಫೋಟೋಶಾಪ್ ಕಲ್ಕೊಂಡಿರೋ ಒಂದಷ್ಟು ಹುಡುಗರನ್ನ ಕೂಡಿಸ್ಕೊಂಡು ಪೊಲಿಟಿಕಲ್ ಕ್ಯಾಂಪೇನಿಂಗ್ ಜವಾಬ್ದಾರಿ ಕೊಟ್ಟು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಲುಕ್ಅಟ್ ಅಜಿತ್, ಪ್ರತಿಯೊಬ್ಬರಿಗೂ ನಮ್ಮ ಸಂವಿಧಾನ ಕ್ರಿಯೇಟಿವ್ ಫ್ರೀಡಮನ್ನು ಕೊಟ್ಟಿದೆ. ಹೌದು. ಆದರೆ ಅದರ ಅರ್ಥ ನೀವು ಪೊಲಿಟಿಕಲ್ ಡಿಬೇಟನ್ನು ಎಷ್ಟು ಕೆಳಗಡೆ ತೊಗೊಂಡು ಹೋಗಬೇಕು ಅಂತಕ್ಕಂಥದ್ದಲ್ಲ. ಅಲ್ಲ, ನೀವು ಕ್ರಿಯೇಟಿವ್ ಆಗಿ ಮತ್ತೊಬ್ಬರನ್ನ ಟೀಕಿಸ್ಲಿಕ್ಕೆ ಅವಕಾಶ ಇದೆ. ಆದರೆ ಈ ಒಂದು ನನಗೆ ಅಂದರೆ ಈ ಪ್ರತಿಯನ್ನು ನೋಡಿದಾಗ, ಲವ್ ಜಿಹಾದ್ಗೆ ಅನುದಾನ ಬಿಡುಗಡೆ, ರಾಜ್ಯದಲ್ಲಿ ಹಲಾಲ್ ಕಟ್ ಕಡ್ಡಾಯ, ಪ್ರತಿಯೊಂದು ಪೇಜ್ನಲ್ಲಿ ಏನಿದೆ, ಅಧಿಕಾರಕ್ಕೆ ಬಂದರೆ ಶರಿಯತ್ ಕಾನೂನು ಅಂತ ಅಂದ್ಬಿಡ್ತೀವಿ, ಶರಿಯತ್ ಕಾನೂನು ತರ್ತೀವಿ, ಪಾಕಿಸ್ತಾನ್ ಜಿಂದಾಬಾದ್ ಅಂದವರಿಗೆ ಸರ್ಕಾರದಿಂದ ರಕ್ಷಣೆ, ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿರ್ಬಂಧ, ದೇವಸ್ಥಾನದಲ್ಲಿ ಗಂಟೆ ಹೊಡಬೇಕಾದ್ರೆ 500 ರೂಪಾಯಿ ಚಾರ್ಜ್. ನನಗನ್ಸುತ್ತೆ ನೋಡಿ, ಅತಿಶಯೋಕ್ತಿಗೂ ಒಂದು ಲಿಮಿಟ್ ಇದೆ. ನೀವು ಪೊಲಿಟಿಕಲ್ ಡಿಸ್ಕೋರ್ಸನ್ನು ಇಷ್ಟೊಂದು ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ವಾಟ್ ಐ ಹ್ಯಾವ್ ಪ್ರಾಬ್ಲಮ್ ವಿತ್ ದಿಸ್ ಟೈಪ್ ಆಫ್ ಥಿಂಗ್ಸ್ ಈಸ್, ನೀವು 5 ವರ್ಷದಿಂದ ಸರ್ಕಾರ ನಡೆಸ್ತಾ ಇದ್ದೀರಿ, 4 ವರ್ಷದಿಂದ ಸರ್ಕಾರ ನಡೆಸ್ತಾ ಇದ್ದೀರಿ, ಎಸ್, ನಿಮ್ಮ ಸರ್ಕಾರದಲ್ಲಿ ಏನು ಮಾಡ್ತೀರಿ ಅಂತಕ್ಕಂಥದ್ದನ್ನು ಇನ್ನೂ ಗಟ್ಟಿಯಾಗಿ ಹೇಳ್ಬೋದಿತ್ತು. ಸಿ ಎನ್ ಅಶ್ವಥ್ ನಾರಾಯಣ ಇರ್ಬೋದು, ಚಲುವಾದಿ ನಾರಾಯಣ ಸ್ವಾಮಿ ಇರ್ಬೋದು. ಆದರೆ ಇಡೀ ಒಂದು ಚುನಾವಣೆಯನ್ನು ಹಿಂದೂ ಮುಸ್ಲಿಂ ಮಾಡ್ತಕ್ಕಂಥ ಪ್ರಯತ್ನ ಅನ್ನೋದು ಬಿಟ್ಟರೆ, ಮೊನ್ನೆ ನಲಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆ ಕೂಡ ಅದೇ ದಾರಿಯಲ್ಲಿತ್ತು. ಲವ್ ಜಿಹಾದ್ ಬಿಟ್ಟರೆ ನಮಗೆ ರಸ್ತೆ ಚರಂಡಿ ಇದ್ಯಾವುದೂ ಇಂಪಾರ್ಟೆಂಟ್ ಅಲ್ಲ ಅಂತಕ್ಕಂಥದ್ದು. ಇವತ್ತಿನ ಈ ಒಂದು ಇದನ್ನು ಯಾರು ಬಿಡುಗಡೆ, ಇದು BJP ಅಧಿಕೃತವಾಗಿದೆಯೋ ಇಲ್ಲವೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರ ಆ ಫೋಟೋಗಳು ಕ್ರಿಯೇಟಿವ್ ಕಾರ್ಟೂನ್ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬನಿಗೂ ಹಕ್ಕಿದೆ ಅಜಿತ್. ಆದರೆ ಒಂದು ಪಕ್ಷ ಇನ್ನೊಂದು ಪಕ್ಷದ ನಾಯಕನನ್ನು ತುಂಬ ಕೆಳಮಟ್ಟದಲ್ಲಿ ತೋರಿಸಿದೆ, ತೋರಿಸಿ ಅಭ್ಯಂತರ ಇಲ್ಲ. ನಾಳೆ ಇನ್ನೊಂದು ಪಕ್ಷದವ್ರು ನಿಮ್ಮ ಪಕ್ಷದವರನ್ನು ಕೂಡ ಕೆಳಮಟ್ಟದಲ್ಲಿ ತೋರಿಸಿದಾಗ ಇದು ಆರಂಭ ಯಾರು ಮಾಡಿದ್ರು ಅನ್ನೋ ಪ್ರಶ್ನೆನೂ ಬರುತ್ತೆ. ಈಗ ಸಿದ್ದರಾಮಯ್ಯನವರು ಬೊಮ್ಮಾಯಿಯವರನ್ನು ಯಾವ ಶಬ್ದದಲ್ಲಿ ಮಾತನಾಡಿದರು, ಅದು ಕೂಡ ವಿರೋಧಿಸ್ತಾ ಈ ರೀತಿಯಾಗಿರ್ತಕ್ಕಂಥ ಏನೊಂದು ಪುಸ್ತಕಗಳಿವೆ ಇವು, ಇಟ್ ವಿಲ್ ನಾಟ್ ಸರ್ವ್ ಎನಿ ಪೊಲಿಟಿಕಲ್ ಪರ್ಪಸ್. ಇದೊಂದು ಬ್ರೌನಿ ಪಾಯಿಂಟ್ಸ್ಗಳನ್ನು ಸ್ಕೋರ್ ಮಾಡ್ಬೋದು ಬಿಟ್ಟರೆ ಇನ್ನೊಬ್ಬನಿಗೂ ಕೂಡ ಬ್ರೌನಿ ಪಾಯಿಂಟ್ಸ್ಗಳನ್ನು ಸ್ಕೋರ್ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ ಅಂತ ನನಗನ್ಸುತ್ತೆ. ಚಲೋ ಅದೇ, ನಾನು ನಿಜವಾಗ್ಲೂ ಪುಸ್ತಕ ಪ್ರಿಂಟ್ ಆಗಿತ್ತ ಅದೇ ಡೌಟ್ ಇದೆ ನನಗೆ. ಇನ್ವಿಟೇಷನ್ ಅಷ್ಟೇ ಡಿಸೈನ್ ಮಾಡಿ ವಾಟ್ಸಪ್ನಲ್ಲಿ ಕಳಿಸಿದ್ರು, ಪುಸ್ತಕನೇ ಇರಲಿಲ್ಲ, ಗೊತ್ತಿತ್ತಿದೊಂದು ಹಂಗಾಮ ಆಗತ್ತೆ ಅಂತ. ಇಲ್ಲ, ನನಗೆ ಬರೆದವರು ಯಾರು, ಪ್ರಕಟಿಸಿದವರು ಯಾರು? ರೋಹಿತ್ ಚಕ್ರತೀರ್ಥ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ರೋಹಿತ್ ಚಕ್ರತೀರ್ಥ ಅವರು, ತಮಗೆ ಮಾತಾಡಿಸ್ತೀನಿ ನಾನು ತಮ್ಮನೆ. ಹಾಂ, ಎಸ್ ಚಲುವಾದೇವ್ರೆ. ನಾನು ಒಂದು ವಾರದಿಂದ ಊರಿನಲ್ಲಿರಲಿಲ್ಲ. ನನಗೆ ಒಂದು ಫೋನ್ ಬಂತು. ಓಕೆ. ವಿಕಾಸ್ ಅಂತಕ್ಕಂಥವ್ರು ಒಂದು ಫೋನ್ ಮಾಡಿದ್ರು, ನನಗೆ ಭಾಳ ಪರಿಚಿತರು ಬೇಕಾದವರು. ಸರ್, ಈ ರೀತಿ ಒಂದು ಪುಸ್ತಕ ಬಿಡುಗಡೆ ಇದೆ, ತಾವು ಬರಲೇಬೇಕು ಅಂತ. ನಾನು ಸೋಮವಾರ ಬೆಳಗ್ಗೆ ಬರ್ತೇನೆ ಬೆಂಗಳೂರಿಗೆ, ನಾನು ಮೈಸೂರಿನಲ್ಲಿದ್ದೇನೆ, ನಮ್ಮದೇ ಒಂದು ಸಭೆ ನಡೀತಾ ಇದೆ ಅಂತ ಹೇಳಿದೆ. ಆಯಿತು ಸರ್, ಅವತ್ತೇ ಇರೋದು ನಮ್ಮದೂ, ಬರಬೇಕು ಅಂತ. ಆಯ್ತಪ್ಪ, ಬರ್ತೀನಿ ಅಂತಂದೆ. ಒಪ್ಕೊಂಡೆ ನಾನು ಆ ಸಮಯಕ್ಕೆ ಹೋದೆ ಅಲ್ಲಿಗೆ. ಅಷ್ಟೊತ್ತಿಗೆ ಪುಸ್ತಕ ಬಿಡುಗಡೆ ಅಂತಕ್ಕಂಥದ್ದು ನಾನು ಒಪ್ಕೊಂಡಿದ್ದೆ. ಆದರೆ ಅಲ್ಲಿ ಪರಿಸ್ಥಿತಿ ಹೋಗೋಷ್ಟೊತ್ತಿಗೆ ಸ್ಟೇ ಆಗಿದೆ ಅಂತ ಹೇಳ್ತಕ್ಕಂಥ ಒಂದು ಮಾಹಿತಿ ಬಂತು ನನಗೆ. ಬಂದಾಗ ಆಯ್ತಪ್ಪ, ಅಂದಮೇಲೆ ನಾವು ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ಅಂತ ಆದಮೇಲೆ ಅದನ್ನು ಮುಂದೂಡಿದ್ರು ಅಂತ ಹೇಳಿದ್ರು. ನಾನು ಅಲ್ಲಿಂದ ಹೊರಟು ಬಂದೆ. ಆದರೆ ಅದರಲ್ಲಿ ನೋಡಲಿಲ್ಲ, ನಾನು ಪುಸ್ತಕ ನೋಡಿಲ್ಲ. ಓಕೆ. ಒಳಗಡೆ ಏನಿತ್ತು, ಪುಸ್ತಕ ಇತ್ತು, ಪ್ರಿಂಟ್ ಆಗಿತ್ತು ಅಂತ ತಾವು ಅನುಮಾನ ವ್ಯಕ್ತಪಡಿಸಿದ್ರು. ಒಂದು ಆರ್ಟಿಕಲ್ ಇತ್ತು ಅಂತ ಅದರಲ್ಲಿ? ಯಾವುದು ನನಗೆ ಗೊತ್ತಿಲ್ಲ. ನನಗೆ ಅದು ಏನು, ನಾನು ಆರ್ಟಿಕಲ್ಗಳು ಅನೇಕವೂ ಬರೆದಿರ್ತೀನಿ. ಓಕೆ. ಅದರಲ್ಲಿಯೂ ಅದನ್ನು ಜೋಡಿಸಿದ್ರಾ ಏನೋ ನನಗೆ ಗೊತ್ತಿಲ್ಲ. ನೋಡಿದ ಮೇಲೆ, ಪುಸ್ತಕ ನೋಡಿದ ಮೇಲೆ ತನಗೆ ಗೊತ್ತಾಗುತ್ತೆ, ಬಿಡುಗಡೆನೇ ಆಗಲಿಲ್ಲ. ಓಕೆ. ಅದ್ರ ಒಳಗಡೆ ಏನದೆ ಅನ್ನೋದು ಬಿಡುಗಡೆ ಮಾಡೋರಿಗೆ ಗೊತ್ತಿಲ್ಲದೆ ಇರುವಾಗ, ಓಕೆ, ನನ್ನ ಪ್ರಶ್ನೆ ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಏನು ಗೊತ್ತಾಯಿತು, ನನ್ನ ತೇಜೋವಧಿ ಇದೇನು ಆ ಪುಸ್ತಕ, ಆ ತೇಜೋವಧಿ ನನ್ನ ಮಾಡಿದಾರ ಅಂತಲ್ಲ, ಅದು ಏನು ಅವರ ವ್ಯಾಖ್ಯಾನ ನಮಗೆ ಗೊತ್ತಾಗಲಿಲ್ಲ. ನಾನು ಹೇಳ್ತಕ್ಕಂಥದ್ದು, ಪಬ್ಲಿಕ್ ಪರ್ಸನ್, ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದವರು, ಈಗ ಶ್ಯಾಡೋ ಮುಖ್ಯಮಂತ್ರಿ ಅವರು, ಅವರೇ ಹೇಳ್ಕೊಳ್ತಾರೆ. ಯಾವುದೇ ಒಂದು ವಿಷಯ ಬೇರೆಯವರು ನಮ್ಮನ್ನು ಟೀಕೆ ಮಾಡೋದು, ಇನ್ನೊಬ್ಬರನ್ನು ಟೀಕೆ ಮಾಡೋದು ಸಹಜ. ಅದೇ ಮುಖ್ಯಮಂತ್ರಿಗಳು 5 ವರ್ಷ ಆ ಚೇರಲ್ಲಿ ಕುಳಿತಿದ್ದವರು ಮತ್ತೊಬ್ಬರು ಆ ಚೇರಲ್ಲಿ ಕುಳಿತಿರೋರನ್ನ ನಾಯಿಗೆ ಹೋಲಿಕೆ ಮಾಡ್ತಾರೆ.
ಇಂಥ ದೊಡ್ಡವರೇ ಹೀಗೆ ಮಾಡಿದಾಗ ಬೇರೆ ಬೇರೆಯವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಅದರಲ್ಲಿ ಏನಿದೆ ಹೊರಗಡೆ ಬಂದ ಮೇಲೆ ನೀವು ಅದನ್ನು ಉತ್ತರ ಕೊಡ್ಬೋದಾಗಿತ್ತು, ಇಲ್ಲಂತಂದ್ರೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಬಿಡ್ಬೋದಾಗಿತ್ತು. ಈಗ ಆರ್ ಎಸ್ ಎಸ್ನ ಆಳ ಉದ್ದ ಎಲ್ಲ ತೆಗೆದಿಟ್ಟಿರಲ್ಲ, ಯಾರು ಕೋರ್ಟ್ಗೆ ಹೋದ್ರ? ಯಾರು ಕೋರ್ಟ್ಗೆ ಹೋಗಿಲ್ಲ. ಓಕೆ, ನೋಡಿ ಬರಹ ಬರೀತಕ್ಕಂಥವ್ರಾಗಿರ್ಬೋದು ಅಥವಾ ಬೇರೆ ಆಗಿರೋ ಅವರವರ ಇಚ್ಛೆ, ಅದು ಅವರ ಹಕ್ಕುಗಳನ್ನು. ಈಗ ಪತ್ರಿಕಾ ಮಾಧ್ಯಮ ಪೋಸ್ಟರ್ಗಳು ಬಂದವು ಸರ್, ಅಲ್ಲ ಆಗ ಪತ್ರಿಕಾ ಮಾಧ್ಯಮ ಈಗ ಈ ಪೋಸ್ಟರ್ಗಳು ಏನಿದೆಯಲ್ಲ, ಇಸ್ ಇಟ್ ಇನ್ ಗುಡ್ ಟೇಸ್ಟ್? ಅಲ್ಲ, ನನ್ನ ಪೊಲಿಟಿಕಲ್ ಕ್ಯಾಂಪೇನಿಂಗ್ ಹಿಂಗಾಗ್ಬೇಕಾ? ಅಲ್ಲ, ನನಗೆ ಯಾವ ಪೋಸ್ಟರೋ ಏನೋ ನಾನು ನೋಡಿಲ್ಲ. ಓಕೆ, ಈಗ ನೀವೇನು ತೋರಿಸ್ತಾ ಇದ್ದೀರಿ? ಪುಸ್ತಕ ಬಿಡುಗಡೆ ಆಗಿಲ್ಲ, ನಾನು ಯಾಕೆ ಅದನ್ನು ನೋಡಕ್ಕೆ ಹೋಗ್ಲಿ? ಭವ್ಯ ನರಸಿಂಹಮೂರ್ತಿ ಅವರೇ, ವೇಟ್ ಮಾಡಬೇಕಾಗಿತ್ತು ಬುಕ್ನಲ್ಲಿ ಏನಿದೆ ಅಂತ. ಸರ್, ನನ್ನ ಪ್ರಶ್ನೆ ಏನಂದರೆ, ಇಲ್ಲಿ ಏನು ನಾರಾಯಣ ಸ್ವಾಮಿ ಸರ್ ಹೇಳ್ತಿದ್ದಾರೆ, ಪುಸ್ತಕ ನೋಡಿಲ್ಲ, ಯಾರು ಬರೆದಿದ್ದಾರೆ ಗೊತ್ತಿಲ್ಲ, ಓಕೆ, ಇಂತಹ ಪೋಸ್ಟರ್ಸ್ ಆಚೆ ಬಂದಿದೆ, ಹೇಗೆ ಒಂದು ಜವಾಬ್ದಾರಿಯುತ ಪೊಸಿಷನಲ್ಲಿ ಕೂತಿರುವಂತಹ ಗೌರ್ಮೆಂಟಲ್ಲಿ ಇರುವಂತಹ ಮಿನಿಸ್ಟರು ಇದನ್ನು ರಿಲೀಸ್ ಮಾಡೋಕ್ಕೆ ಒಪ್ಕೊಂಡ್ರು? ಒಂದು ಜವಾಬ್ದಾರಿ ಇಲ್ವಾ ಅವರಿಗೆ? ಆ ಪೋಸ್ಟರ್ಸ್ ನೋಡಿದ್ರೇನೆ ನೀವೇ ಹೇಳಿದ್ರೆ ಇಟ್ಸ್ ನಾಟ್ ಇನ್ ಗುಡ್ ಟೇಸ್ಟ್, ಇಟ್ಸ್ ಇನ್ ಅ ವೆರಿ ಬ್ಯಾಡ್ ಟೇಸ್ಟ್. ರಾಜಕೀಯದಲ್ಲಿ ಎಷ್ಟು ಪಾತಾಳಕ್ಕೆ ಇಳಿಬೋದು ಅಷ್ಟು ಇಳಿದು ಮಾಡಿರುವಂತಹ ಪೋಸ್ಟರ್ ಅದು. ಅದನ್ನು ಗೌರ್ಮೆಂಟ್ ಗೌರ್ಮೆಂಟಲ್ಲಿ ಇದ್ಕೊಂಡು ಹೋಗಿದ್ದು ಫಸ್ಟ್ ಕ್ವೆಶ್ಚನ್ ನನಗೆ. ಹೇಗೆ ಹೋದ್ರು? ಕೋರ್ಟ್ ಸ್ಟೇ ತಂದಿದೆ ಅಂದರೆ ಅದರಲ್ಲಿ ಏನೋ ಇದೆ, ನಿಜಾಂಶ ಇಲ್ಲ, ಸುಳ್ಳು ವದಂತಿಗಳಿದೆ, ಅದಕ್ಕೆ ಕೋರ್ಟ್ ಹೇಳಿದೆ. ಎಕ್ಸ್ಪರ್ಟ್ ಸ್ಟೇಗಳ ಬಗ್ಗೆ ಹಂಗೆ ಮಾತಾಡಕ್ಕೆ ಹೋಗ್ಬೇಡಿ. ಟಿಪ್ಪು ನಿಜ ಕನಸುಗಳಿಗೂ ಸ್ಟೇ ಕೊಟ್ಟಿತ್ತು, ನಂತರ ಆ ನಂತರ ವಾದ ಪ್ರತಿವಾದಗಳ ಪುಸ್ತಕ ಮಾರಾಟ ಮಾಡಬಹುದು ಅಂತ ಹೇಳ್ತಿದ್ದೆ. ಅವರು ಆರ್ಗನೈಸ್ ಮಾಡಿದ್ದು ಕ್ಯಾನ್ಸಲ್ ಆಯಿತು. ಮುಖಭಂಗ ಯಾರಿಗಾಯಿತು? ಕರ್ನಾಟಕದಲ್ಲಿ ಇರುವಂತಹ ಒಬ್ಬರು ಮಂತ್ರಿಗಳಿಗೆ. ನೆಕ್ಸ್ಟ್ ಕ್ವೆಶ್ಚನ್, ಅವರೇ ಹೇಳೋದು ಏನಿದೆ ಅಂತ ಗೊತ್ತಿಲ್ಲ ಅಂತ. ನೆಕ್ಸ್ಟು ರೋಹಿತ್ ಚಕ್ರತೀರ್ಥ ಅವ್ರನ್ನು ಕೂಡ ಅವರು ಏನು ಇದು ಒಂದು ಪುಸ್ತಕ, ಪುಸ್ತಕಕ್ಕೆ ಅಭಿವ್ಯಕ್ತಿ ಸ್ವತಂತ್ರ ಅಂದರೆ ಯಾರ ಸ್ವತಂತ್ರ ಅಂತ ನನಗೆ ಗೊತ್ತಿಲ್ಲ, ಯಾರು ಬರೆದಿದ್ದಾರೆ ಅಂತಲೇ ಗೊತ್ತಿಲ್ಲ. ಅವ್ರು ಸ್ವತಂತ್ರದ ಬಗ್ಗೆ ಮಾತಾಡ್ತಾರೆ. ರೋಹಿತ್ ಚಕ್ರತೀರ್ಥ ಅವರು ಏನು ಡಿಬೇಟಲ್ಲೇ ಇದ್ದಾರೆ? ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ, ಅವರು ಬರೆದಿರುವಂತಹ ನಾಡಗೀತೆಯ ಬಗ್ಗೆ ಅವಹೇಳನವಾಗಿ ಟ್ವೀಟ್ ಮಾಡಿದ್ದವರು, ಅವರು ಅವ್ರನ್ನು ಕೂಡ ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ. ನಮ್ಮ ಪಠ್ಯಪುಸ್ತಕದ ಪರಿಷ್ಕರಣೆ ಸಮಿತಿಗೆ ಪ್ರೆಸಿಡೆಂಟು ಮಾಡ್ತಾರೆ. ಒಂದ್ಸಲ ಲೆಟ್ ಅಸ್ ಕ್ಲೋಸ್ ಇಟ್ ಒನ್ಸ್ ಫಾರ್ ಆಲ್. ಓಕೆ, ಇನ್ನೊಬ್ಬರಿಂದ ತಮಗೆ ಬಂದಿದ್ದನ್ನು ಯಥಾವತ್ತಾಗಿ ಅವರು ಟ್ವೀಟ್ ಮಾಡಿ. ನೆಕ್ಸ್ಟ್ ನೆಕ್ಸ್ಟ್ ಹಿಂಗ್ ಬಂತು ನನಗೆ ವಾಟ್ಸ್ಆಪ್ ನಲ್ಲಿ. ಫಾರ್ವರ್ಡೆಡ್ ಫಾರ್ವರ್ಡೆಡ್ ಅಂತ ನೋಡಿ ಸರ್, ಯಾರೇ ಮಾಡೋದು ಬೇರೆ. ಇದಕ್ಕಿಂತ ಮುಂಚೆ ಬರಗು ರಾಮಚಂದ್ರಪ್ಪನವರನ್ನ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಅವರ ಕಾದಂಬರಿಯಲ್ಲಿ ರಾಷ್ಟ್ರಗೀತೆಯನ್ನು ಮನಸ್ಸಿಗೆ ಬಂದಂಗೆ ತಿರುಚಿದ್ದಾರೆ. ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಜಯ ಹೇ, ಬಿಡಿ ಅದನ್ನ. ನಿಮ್ಮ ಹತ್ರ ಒಂದಷ್ಟಿದೆ, ಅವ್ರ ಹತ್ರ ಒಂದಷ್ಟಿದೆ, ದಯವಿಟ್ಟು ಈ ವಿಷಯಕ್ಕೆ ಬನ್ನಿ. ಸಿದ್ದರಾಮಯ್ಯನವರ 5 ವರ್ಷದ ಆಡಳಿತ ಏನಿದೆ ಅದರಿಂದ ಜನರಿಗೆ ಗೊತ್ತು ಸಿದ್ದರಾಮಯ್ಯನವರ ಮುಂದಿನ ಕನಸು ಏನು ಅಂತ. ಇವರಿಗೆ ಸಿ ಎಂ ಕ್ಯಾಂಡಿಡೇಟ್ಗಳಿಲ್ವಾ? ಅವರ ಕನಸು ಏನು ಅಂತ ಹೇಳೋದಾ ಇವ್ರ ಜವಾಬ್ದಾರಿ? ಇವರ ಪ್ರಣಾಳಿಕೆಯಲ್ಲಿ ಏನಿದೆ ಅಂತ ಹೇಳೋದಾ ಇವ್ರ ಜವಾಬ್ದಾರಿ? ಅಥವಾ ಸಿದ್ದರಾಮಯ್ಯ ಅವರ ಕನಸಿಗೂ ಹೋಗ್ತಾರೆ? ಅವ್ರೇನು ತಿಂತಾರೆ ಅಂತ ಹೋಗ್ತಾರೆ? ಅವ್ರೇನು ಮಾತಾಡ್ತಾರೆ? ಅವ್ರು ಯಾವ ಕ್ಷೇತ್ರದಲ್ಲಿ ಈ ಡೆಸ್ಪರೇಷನ್ ಯಾಕೆ ಒಂದು ರಾಜಕಾರಣಿಯ ವಿರುದ್ಧ? ಯಾಕೆ ಅಂದರೆ 5 ವರ್ಷ ಸಕ್ಸಸ್ಫುಲ್ ಆಗಿ ಆಡಳಿತ ಮಾಡಿದ್ದಾರೆ ಇವರ ಮುಖ್ಯಮಂತ್ರಿಗಳು, ಒಂದು ದಿನಾನೂ ಮಾಡಿದ್ದಾರೆ. ಯಾರು 5 ವರ್ಷ ಇದುವರೆಗೂ ಕರ್ನಾಟಕದಲ್ಲಿ ಕಂಪ್ಲೀಟ್ ಮಾಡಿಲ್ಲ. ಆ ಡೆಸ್ಪರೇಷನ್ ಇಲ್ಲಿ ತೋರಿಸುತ್ತೆ. ಇವರಿಗೆ ಇವತ್ತು ಇರುವಂತಹ ಒನ್ ಆಫ್ ದ ವೈರಿಗಳು ಸಿದ್ದರಾಮಯ್ಯ ಸರ್. ಅದಕ್ಕೆ ಅವರ ತೇಜೋವಧೆಗೆ ಇಂತಹ ಸುಳ್ಳು ವದಂತಿಗಳನ್ನ ಹಾಕಿ ಪುಸ್ತಕ ಮಾಡಿ ಅದನ್ನು ರಿಲೀಸ್ ಮಾಡಿ ಈ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ. ಪಿಎಸ್ಎಂ ಅಭಿಯಾನ, ಆ ಅಭಿಯಾನದ ನಂತರ ಬಿಡುಗಡೆಯಾದಂತಹ ಪೋಸ್ಟರ್ಗಳು. ಪೋಸ್ಟರ್, ಹಾ, ಐ ಥಿಂಕ್ ದಟ್ ವಾಸ್ ದ ಬಿಗಿನಿಂಗ್ ಆಫ್ ಇಟ್. 40% ಕಮಿಷನ್, ಪಿಎಸ್ಐ ಸ್ಕ್ಯಾಮ್, ವೋಟರ್ ಐ ಡಿ ಸ್ಕ್ಯಾಮ್, ಓಕೆ, ಈ ಸ್ಕ್ಯಾಮ್ಗಳೆಲ್ಲ ಆಗಿದೆ ಸರ್. ಪಿಎಸ್ಐ ಸ್ಕ್ಯಾಮ್ ಅಲ್ಲಿ ಅರೆಸ್ಟ್ಗಳಾಗಿದ್ದಾರೆ ಸರ್. ಅದು ನಿಜಾಂಶಕ್ಕೂ ಇವತ್ತು ಇವರು ರಿಲೀಸ್ ಮಾಡ್ತಿರುವಂತಹ ಬ್ಯಾಡ್ ಟೇಸ್ಟ್ ಅಲ್ಲಿ ಇರುವಂತಹ ಪೋಸ್ಟರ್ಗಳಿಗೂ ಡಿಫ್ರೆನ್ಸ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆ. ಅದು ಒಂದು ಕ್ಯಾಂಪೇನ್ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಸರ್. ರೋಹಿತ್ ಚಕ್ರತೀರ್ಥ ಒಂದು ರಿಯಾಕ್ಷನ್ ತಗೊಂಡ್ಬರ್ತೇನೆ. ರೋಹಿತ್ ಚಕ್ರತೀರ್ಥ ಅವರೇ, ಬುಕ್ ನಿಜವಾಗ್ಲೂ ಪ್ರಿಂಟ್ ಆಗಿತ್ತ? ನೋಡಿದೀರಾ ಅದನ್ನ? ಇತ್ತ ಪುಸ್ತಕ ಅಂತ ಒಂದಷ್ಟು ವಿಚಾರಗಳನ್ನ ನನಗೆ ತಿಳಿದಿರುವಂತ ಒಂದಷ್ಟು ವಿಚಾರಗಳನ್ನ ನಾನು ಹೇಳ್ತೇನೆ. ಓಕೆ,
ನನ್ನನ್ನ ಈ ಕಾರ್ಯಕ್ರಮದಲ್ಲಿ ಕರೆದದ್ದು ಅತಿಥಿಯಾಗಿ. ಹೌದು, ಉಪಸ್ಥಿತಿ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಾನು ಒಪ್ಪಿಕೊಂಡದ್ದು ಅತಿಥಿಯಾಗಿ ಬರೋದಕ್ಕೆ. ಓಕೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಏನು ಆ ಪುಸ್ತಕದ ಕಂಟೆಂಟ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಕೇಳಿದಾಗ ಸಿದ್ದರಾಮಯ್ಯನವರ 5 ವರ್ಷಗಳ ಆಡಳಿತದ ಏನು ಪ್ಲಸ್ ಮೈನಸ್ ಗಳಿತ್ತು ಅದನ್ನ ನಾವು ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನಾವು ಈ ಪುಸ್ತಕದಲ್ಲಿ ಲೇಖನಗಳ ರೂಪದಲ್ಲಿ ಹಾಕಿದ್ದೇವೆ ಅನ್ನೋದನ್ನ ಹೇಳಿದ್ರು. ಮತ್ತು ಒಂದಷ್ಟು ಅದರ ಮಾಹಿತಿಯನ್ನು ಕೂಡ ಕೊಟ್ಟರು. ಓಕೆ. ಅವರು ಹಂಚಿಕೊಂಡ ಮಾಹಿತಿಗಳು ಅದೆಲ್ಲವೂ ಕೂಡ ಅದು ಸತ್ಯವಾಗಿದ್ದ ಕಾರಣಕ್ಕೆ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಒಪ್ಪಿಕೊಂಡೆ. ಇದು ಒಂದು ಪಾಯಿಂಟ್ ನಂಬರ್ ಒಂದು. ಇಲ್ಲಿ ಆ ಪೋಸ್ಟರ್ ಗಳಿಗೂ ಪುಸ್ತಕಕ್ಕೂ ಯಾವ ಸಂಬಂಧವೂ ಇಲ್ಲ. ಈಗ ಪೋಸ್ಟರ್ ಗಳನ್ನ ಯಾರು ಮಾಡಿದ್ದಾರೆ ಅಥವಾ ಅದನ್ನ ಯಾವ ರೀತಿ ಕ್ರಿಯೇಟಿವ್ ಆಗಿ ಮಾಡಬಹುದಾಗಿತ್ತ, ಇದು ಕೆಟ್ಟದಾಗಿದೆಯಾ ಒಳ್ಳೇದಾಗಿದೆಯಾ, ಇದಕ್ಕೂ ಆ ಪುಸ್ತಕದ ಲೋಕಾರ್ಪಣೆಗೂ ಯಾವ ಸಂಬಂಧವೂ ಇಲ್ಲ. ಈ ಪೋಸ್ಟರ್ ಗಳನ್ನ ಬೇರೆ ಪಕ್ಷದವರು ಕೂಡ ಮಾಡಿ ಬಿಡುವಂತ ಸಾಧ್ಯತೆಗಳು ಇದಾವೆ. ಇದೇನೋ ಒಂದೇ ಪಕ್ಷದವರು ಮಾಡಿರ್ಬೇಕು ಅನ್ನೋದು ಏನು ಇಲ್ಲ. ಮತ್ತು ಆ ಪೋಸ್ಟರ್ ಗಳು ಹೇಗೆ ಇದ್ರು ಕೂಡ ಅದಕ್ಕೂ ನಮ್ಮ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೂ ಯಾವ ಸಂಬಂಧವೂ ಇಲ್ಲ. ನನಗೂ ಆ ಪುಸ್ತಕ ಏನು ಕಾರ್ಯಕ್ರಮಕ್ಕೆ ನಾನು ಹೋಗೋದು ಇದ್ದದ್ದು ನಾನು ಪೋಸ್ಟರ್ ಗಳನ್ನ ನೋಡಿಕೊಂಡು ಹೋದದ್ದಲ್ಲ, ನಾನು ಪುಸ್ತಕದ ಕಂಟೆಂಟ್ ಏನಿದೆ ಅದನ್ನ ನೋಡಿಕೊಂಡು ನಾನು ಹೋಗುವಂತ ಡಿಸೈಡ್ ಮಾಡಿರುವಂತದ್ದು. ಇದು ಪಾಯಿಂಟ್ ನಂಬರ್ ಒಂದು. ಮತ್ತೆ ಎರಡನೇದು, ಅವರು ಇಂಡಿವಿಜುವಲ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಒಂದು ಪಕ್ಷದ ನೇತಾರನಾಗಿದ್ರು ಕೂಡ ಅವರು ಈ ರಾಜ್ಯದ 5 ವರ್ಷ ಮುಖ್ಯಮಂತ್ರಿಗಳಾಗಿ ಆಳ್ವಿಕೆ ಮಾಡಿದವರು. ಹಾಗಾಗಿ ನಾವು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳ್ತೇವೆ ವಿನಃ ಅವರ ಎಲ್ಲ ಈ ಸರ್ಕಾರದ ಇಡೀ ವೈಫಲ್ಯ ಇರಬಹುದು ಅಥವಾ ಯಶಸ್ಸು ಇರಬಹುದು ಅದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಹೆಸರಿನಲ್ಲೇ ಡಿಸೈಡ್ ಆಗುವಂತದ್ದು. ಇವತ್ತು ಹೇಗೆ ನಾವು ಮೋದಿ ಸರ್ಕಾರ ಅಂತ ಹೇಳ್ತೇವೆ, ಅದೇ ರೀತಿಯಲ್ಲಿ ನಾವು ಸಿದ್ದರಾಮಯ್ಯನವರ ಸರ್ಕಾರ ಅಂತಾನೆ ಹೇಳ್ತೇವೆ. ಕಾಂಗ್ರೆಸ್ನ 5 ವರ್ಷದ ಆಡಳಿತವನ್ನ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಗುರುತಿಸುವಂತದ್ದು ಬಹಳ ಸಾಮಾನ್ಯ. ಹಾಗಾಗಿ ಅವರ ಸರ್ಕಾರದ ವೈಫಲ್ಯಗಳ ಬಗ್ಗೆ, ಅವರ ಸರ್ಕಾರದ ಯಶಸ್ಸಿನ ಬಗ್ಗೆ ಈ ಪುಸ್ತಕ ಮಾತಾಡ್ತಾ ಇದೆ ಅಂತ ಆಗುವಾಗ ಅದು ಒಬ್ಬ ಇಂಡಿವಿಜುವಲ್ ನ ಮೇಲೆ ಆಗುವಂತ ದಾಳಿ ಅಂತ ನಾನು ಅದನ್ನ ಅಂದುಕೊಳ್ಳೋದಿಲ್ಲ. ಇದು ಎರಡನೇ ಪಾಯಿಂಟ್. ಇನ್ನು ಮೂರನೇ ಪಾಯಿಂಟ್, ಅವ್ರು ಹೇಳಿದ್ರು ಅನೇಕ ಸುಳ್ಳುಗಳನ್ನ ಇದರಲ್ಲಿ ಬರೆದಿದ್ದಾರೆ ಅಂತ. ಈಗ ಈ ಪುಸ್ತಕದ ಹೂರಣ ಏನಿದೆ, ಅದರ ಒಳಗಡೆ ಏನು ಕಂಟೆಂಟ್ ಇದೆ, ಇದು ನನಗೂ ಕೂಡ ನಾನು ಪೂರ್ತಿಯಾಗಿ ಓದಿದವನಲ್ಲ. ಹಾಗಿರುವಾಗ ಇದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅಥವಾ ಕಾಂಗ್ರೆಸ್ನ ವಕ್ತಾರರಿಗೆ ಹೇಗೆ ಸಿಕ್ಕಿತು? ಈ ಪುಸ್ತಕದಲ್ಲಿ ಇರುವ ಸುಳ್ಳು ಸತ್ಯ ಎಷ್ಟಂಶ ಸುಳ್ಳಿದೆ ಎಷ್ಟಂಶ ಸತ್ಯ ಇದೆ ಅನ್ನೋದು ಹೇಗೆ ಇವರು ನಿರ್ಧಾರ ಮಾಡಿದ್ರು? ಪುಸ್ತಕದ ಕಂಟೆಂಟ್ ಅನ್ನೇ ನೋಡಿದೆ, ಪುಸ್ತಕದಲ್ಲಿ ಏನಿದೆ ಏನು ಬರೆದಿದ್ದಾರೆ ಅನ್ನೋದನ್ನೇ ನೋಡಿದೆ. ಆ ಪುಸ್ತಕದಲ್ಲಿ ಲೇಖನಗಳಿದೆಯಾ, ನಾಟಕ ಇದೆಯಾ, ಕಾದಂಬರಿ ಇದೆಯಾ, ಅದು ಕೂಡ ಗೊತ್ತಿಲ್ಲದೆ ಇವರು ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ಅದರ ತಡೆಯಾಜ್ಞೆಯನ್ನು ತರ್ತಾರೆ ಅಂತ ಹೇಳಿದ್ರೆ, ಇವರಿಗೆ ಒಂದು ಜನರಿಗೆ ಮಾಹಿತಿಯನ್ನು ಕೊಡುವುದರ ವಿಚಾರದಲ್ಲಿ ಕೂಡ ಅಸಹಿಷ್ಣುತೆ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಈಗ ಕಳೆದ 75 ವರ್ಷಗಳ ಇತಿಹಾಸದಲ್ಲಿ ನಾವು ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಯಾವ ಎಲ್ಲ ಕಾಲದಲ್ಲಿ ಅಧಿಕಾರದಲ್ಲಿ ಇತ್ತು, ಆ ಸಮಯದಲ್ಲಿ ಅತಿ ಹೆಚ್ಚು ಪುಸ್ತಕಗಳ ಬ್ಯಾನ್ ಆಗಿದೆ, ಅತಿ ಹೆಚ್ಚು ಸಿನಿಮಾಗಳ ನಿಷೇಧ ಆಗಿದೆ. ಅಂದ್ರೆ ಜನಸಾಮಾನ್ಯರಿಗೆ ಮಾಹಿತಿಯನ್ನು ಕೊಡುವ ದೃಷ್ಟಿಯಿಂದ ಏನೆಲ್ಲ ಸಾಹಿತ್ಯಿಕವಾದ ಕಲಾಕೃತಿಗಳು ರಚನೆ ಆಗ್ತವೆ ಅವುಗಳನ್ನ ಬ್ಯಾನ್ ಮಾಡುವಂತ ಒಂದು ದೊಡ್ಡ ಇತಿಹಾಸವೇ ಕಾಂಗ್ರೆಸ್ ಪಕ್ಷಕ್ಕಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಡೆದ ಅನಾಚಾರಗಳ ಬಗ್ಗೆ ಒಂದು ಕಮಿಷನ್, ಶಾ ಕಮಿಷನ್ ಅಂತ ಹೇಳಿ ನಾವು ಹೇಳ್ತೇವೆ, ಅದರ ವಿಚಾರಣೆ ನಡೆದು ಸುಮಾರು 500 ಪುಟಗಳ ಒಂದು ಪುಸ್ತಕ ಅದು ಪ್ರಕಟವಾಗಿ ಬಂದ ಮೇಲೆ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ, ಪ್ರಧಾನಿಯಾಗಿ ಬಂದ ಮೇಲೆ ಇಡೀ ದೇಶದಲ್ಲಿ ಒಂದೇ ಒಂದು ಆ ಪುಸ್ತಕದ ಪ್ರತಿ ಸಿಗದೇ ಇರುವ ಹಾಗೆ ಅದನ್ನ ಎಲ್ಲವನ್ನು ಕೂಡ ನಾಶಪಡಿಸ್ತಾರೆ. ಅಂದ್ರೆ ಇವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಇರುವಂತ ಒಂದು ಗೌರವ ಯಾವ ಮಟ್ಟಕ್ಕಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ತುಂಬಾ ಸಣ್ಣ ಬ್ರೇಕ್ ನ ಸಮಯ ಆಗಿದೆ, ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.